ಹಾಸನ ಜಿಲ್ಲೆಯ ಮಲೆನಾಡು ಭಾಗದಲ್ಲಿ ನಿರಂತರವಾಗಿ ಧಾರಾಕಾರ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಹಾಸನ ಜಿಲ್ಲೆಯನ್ನ ದಕ್ಷಿಣ ಕನ್ನಡ ಜಿಲ್ಲೆಗೆ ಕನೆಕ್ಟ್ ಮಾಡುವಂತಹ ಹೆದ್ದಾರಿ ನ್ಯಾಷನಲ್ ಹೈವೇ 75 ಏನಿದೆ ಅದರ ಶಿರಾಡಿ ಘಾಟ್ನಲ್ಲಿ ಭೂಕುಸಿತ ಸಂಭವಿಸಿದೆ. ಸಕಲೇಶ್ಪುರ ತಾಲೂಕಿನ ದೊಡ್ಡ ತಪ್ಪಲೆ ಬಳಿ ಭಾರಿ ಭೂಕುಸಿತ ಆಗಿದೆ. ಗುಡ್ಡ ಕುಸಿದ ಪರಿಣಾಮ ಹಲವು ವಾಹನಗಳು ಮಣ್ಣಿನಡಿಯಲ್ಲಿ ಸಿಲುಕಿದೆ. ಎರಡು ಕಾರು ಒಂದು ಟ್ಯಾಂಕರ್ ಸೇರಿ ಹಲವು ವಾಹನಗಳು ಜಖಂಆಗಿದೆ. ಸದ್ಯ ಅಲ್ಲಿ JCBಯನ್ನು ಬಳಸಿ ಮಣ್ಣು ತೆರವು ಮಾಡುವಂತ ಕೆಲಸ ನಡೀತಾ ಇದೆ. ಶಿರಾಡಿ ಘಾಟ್ನಲ್ಲಿ ಇದು ಎರಡನೇ ಬಾರಿ ಭೂಕುಸಿತ ಸಂಭವಿಸ್ತಾ ಇರೋದು ಅಂದ್ರೆ ಈ ಅವಧಿಯಲ್ಲಿ. ಸದ್ಯ ವಾಹನ ಸಂಚಾರ ಸ್ಥಗಿತ ಆಗಿದೆ. ಶಿರಾಡಿ ಘಾಟ್ನಲ್ಲಿ ವಾಹನ ಸಂಚಾರಕ್ಕೆ ಅವಕಾಶ ಇಲ್ಲ. ಆ ಮೂಲಕ ರಾಜಧಾನಿ ಬೆಂಗಳೂರನ್ನ ಮಂಗಳೂರಿನ ಜೊತೆಗೆ ಬೆಸೆಯುವಂತ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಸದ್ಯ ವಾಹನ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ನೋಡ್ತಾ ಇದ್ದೀರಿ ಶಿರಾಡಿ ಘಾಟ್ನಲ್ಲಿ ಸಂಭವಿಸಿರುವಂತ ಭೂಕುಸಿತದ ದೃಶ್ಯಗಳಿವೆ. ಅಲ್ಲಿ ರಸ್ತೆಯ ಕಾಮಗಾರಿ ನಡೀತಾ ಇತ್ತು. ಮೊನ್ನೆ ತಾನೇ ಅಲ್ಲಿ ಭೂಕುಸಿತ ಆಗಿತ್ತು. ಇವತ್ತು ದೊಡ್ಡ ಪ್ರಮಾಣದಲ್ಲಾಗಿದೆ. ವಾಹನಗಳೆಲ್ಲ ಮಣ್ಣಿನಡಿಯಲ್ಲಿ ಸಿಕ್ಕಾಕೊಂಡಿರುವಂತ ದೃಶ್ಯವನ್ನ ನೋಡ್ತಾ ಇದ್ರಿ. ಇದು NH-75 ಅಂದ್ರೆ ಮಂಗಳೂರಿನಿಂದ ಬೆಂಗಳೂರಿಗೆ ಬೆಸೆಯುವಂತ ರಾಷ್ಟ್ರೀಯ ಹೆದ್ದಾರಿ. ಸದ್ಯ ಈ ಹೆದ್ದಾರಿಯಲ್ಲಿ ವಾಹನ ಸಂಚಾರ ಸಾಧ್ಯ ಆಗ್ತಾ ಇಲ್ಲ ಮತ್ತು ಸದ್ಯ ಮಣ್ಣು ತೆರವು ಮಾಡುವಂತ ಕಾರ್ಯಾಚರಣೆ ನಡೀತಾ ಇದೆ. ವಾಹನಗಳು ಸಿಕ್ಕಾಕೊಂಡಿರುವಂತ ದೃಶ್ಯವನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ವಾಹನ ಸವಾರರ ಪಾಲಿಗೆ ಶಿರಾಡಿ ಘಾಟ್ನ ಪ್ರಯಾಣ ಅಂತಂದ್ರೆ ಅದು ಅತ್ಯಂತ ಸಮಸ್ಯೆದಾಯಕ ಪ್ರಯಾಣ ಆಗಿ ಬದಲಾಗಿತ್ತು ಈ ಮಳೆಗಾಲದ ಅವಧಿಯಲ್ಲಿ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ ಇಡೋದಕ್ಕೆ ನಮ್ಮ ಪ್ರತಿನಿಧಿ ಕಿರಣ್ನ ಫೋನ್ ಸಂಪರ್ಕದಲ್ಲಿ. ಕಿರಣ್, ಗಮನಿಸ್ತಾ ಇದ್ದೀವಿ ಶಿರಾಡಿ ಘಾಟ್ನ ಪರಿಸ್ಥಿತಿ ಯಾಕೆ ಈ ರೀತಿ ಆಗಿರೋದು, ಸದ್ಯ ಏನಾಗ್ತಾ ಇದೆ ಸ್ಥಳದಲ್ಲಿ? ರಕ್ಷಿತ್, ಏನು ರಾಷ್ಟ್ರೀಯ ಹೆದ್ದಾರಿ 75 ಸಕಲೇಶ್ಪುರದ ದೊಡ್ಡಪ್ಪ ಗ್ರಾಮದಲ್ಲಿ ಸಾಕಷ್ಟು ಮಣ್ಣು ಗುಡ್ಡ ಕುಸಿತ ಉಂಟಾಗಿರ್ತದ. ಮಣ್ಣಲ್ಲಿ ಏನ್ ಗುಡ್ಡ ಕುಸಿತ ಉಂಟಾಗಿದೆ, ಮಣ್ಣೆಲ್ಲ ಈಗ ರಸ್ತೆ ಬದಿ ಬಂದಿರ್ತದ. ರಸ್ತೆ ಬಂದಾಗ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ. ನಾವು ಮತ್ತೆ ಸಂಪರ್ಕಿಸುವಂತ ಪ್ರಯತ್ನವನ್ನ ಮಾಡ್ತೀವಿ. ಸಕಲೇಶ್ಪುರ ಭಾಗ ಇದು ಅಂದ್ರೆ ಸಕಲೇಶ್ಪುರ ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ. ಹಾಸನ ಜಿಲ್ಲೆಯ ಮಲೆನಾಡು ತಾಲೂಕು ಸಕಲೇಶ್ಪುರ. ಇಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ. ಇದರ ಪರಿಣಾಮ ಶಿರಾಡಿ ಘಾಟ್ನಲ್ಲಿ ಸದ್ಯ ಸಂಚಾರ ಸಾಧ್ಯ ಆಗ್ತಾ ಇಲ್ಲ. ಅಲ್ಲಿ ಶಿರಾಡಿ ಘಾಟ್ನುದ್ದಕ್ಕೂ ಕೂಡ ಮಣ್ಣು ಕುಸಿಯುವಂತ ಘಟನೆಗಳು ನಿರಂತರವಾಗಿ ಸಂಭವಿಸ್ತಾನೆ ಇದೆ. ಎಸ್, ಈಗ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಕಿರಣ್ಣ, ಮಾಹಿತಿ ಕೊಡ್ತಾ ಇದ್ರಿ, ಮುಂದುವರಿಸಿ. ರಕ್ಷಿತ್, ಏನು ಸಕಲೇಶ್ಪುರದ ಏನ್ ದೊಡ್ಡಪ್ಪು ಗ್ರಾಮ ಇದೆ, ದೊಡ್ಡಪ್ಪು ಗ್ರಾಮದಲ್ಲಿ ನಿರಂತರವಾಗಿ ಗುಡ್ಡ ಕುಸಿತ ಉಂಟಾಗ್ತಾ ಇರೋದು. ಆ ಗುಡ್ಡ ಏನ್ ಉಪ್ಪುಸಿಯತ್ತೆ ಕೂಡಲೇ ಆ ಮಣ್ಣೆಲ್ಲ ರಾಷ್ಟ್ರೀಯ ಹೆದ್ದಾರಿ 75 ಬರುತ್ತೆ ನಿರಂತರವಾಗಿ. ಅಂದ್ರೆ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಏನು ಮಂಗಳೂರು ಬೆಂಗಳೂರು ಸಂಚಾರ ಮಾಡಂತ ಪ್ರಯಾಣಿಕರು ಇರ್ಬೋದು, ಇಲ್ಲ ಬೆಂಗಳೂರಿಂದ ಮಂಗಳೂರು ಸಂಚಾರ ಮಾಡಂತ ಪ್ರಯಾಣಿಕರು ಸಾಕು, ಸಾವಿರಾರು ಗಟ್ಟಲೆ ವಾಹನಗಳು ಪ್ರತಿನಿತ್ಯ ಓಡಾಡ್ತಾ ಇರುತ್ತೆ. ಕೆಲವು ದಿನಗಳು ಮಾತ್ರ ರಸ್ತೆ ಬಂದ್ ಆಗಿದೆ, ಈಗ ಮತ್ತೆ ರಸ್ತೆ ಸಂಚಾರ ಆರಂಭ ಆಗಿರಂತದ್ದು. ಈಗ ಸಾಕಷ್ಟು ಏನ್ ಗುಡ್ಡ ಕುಸಿತ ಉಂಟಾಯ್ತು, ಸಾಕಷ್ಟು ವಾಹನಗಳು ಟಿಪ್ಪರ್ ಲಾರಿ ಇರ್ಬೋದು, ಕಾರ್ ಇರ್ಬೋದು, ಕೆಲವು ಓಮಿನಿ ವ್ಯಾನ್, ಸಾಕಷ್ಟು ವಾಹನಗಳು ಕೂಡ ಅಲ್ಲಿ ಸಿಲ್ಕೊಂಡಿತ್ತು ಎಲ್ಲಿ ಮಣ್ಣಿನ ಅಡಿಯಲ್ಲಿ. ಕೂಡ್ಲೆ ಸಂಬಂಧಪಟ್ಟವರು ಅಂದ್ರೆ ಗ್ರಾಮಸ್ಥರು ಮತ್ತೆ ಅಲ್ಲಿ ಸ್ಥಳೀಯರು ಕೂಡ್ಲೆ ಧಾವಿಸಿದ್ರು. ಮಣ್ಣಲ್ಲಿ ಸಿಲುಕೊಂಡಂತ ಎಲ್ಲಾ ವಾಹನಗಳನ್ನ ಈಗ ತೆರವುಗೊಳಿಸಿರುವಂತದ್ದು. ಅಲ್ಲಿ ವಾಹನದಲ್ಲಿ ಸಿಲುಕೊಂಡ ಕೆಲವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಕೂಡ್ಲೆ ಈಗ ಸಂಬಂಧಪಟ್ಟ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬಂದಿದ್ದಾರೆ. ಮತ್ತೆ ಮಣ್ಣನ್ನ ಮತ್ತೆ ಅಲ್ಲಿರಂತ ವಾಹನಗಳನ್ನ ತೆರವುಗೊಳಿಸುವಂತ ಎಲ್ಲಾ ಕಾರ್ಯಕ್ಕೆ ಮುಂದಾಗಿರುವಂತದ್ದು. ಒಟ್ಟಲ್ಲಿ ಇಲ್ಲಿ ಏನು ಕಾಮಗಾರಿ ನಡೆದಿದೆ, ಹಿಂದಿನಿಂದಲೂ ಹಲವು ದಶಕಗಳಿಂದ ಕಾಮಗಾರಿ ನಡೀತಾ ಇರುವಂತದ್ದು. ಈಗಷ್ಟೇ ಏನು ರಸ್ತೆ ಕಾಮಗಾರಿ ಕೆಲವು ಕಡೆ ಪೂರ್ಣ ಆಗಿದೆ, ಇನ್ನ ಕೆಲವು ಕಡೆ ಆಗ್ಬೇಕು. ಆದ್ರೂ ಕೂಡ ಸ್ಥಳೀಯರು ಮತ್ತೆ ಕೆಲವರು ತಜ್ಞರು ಹೇಳೋ ಪ್ರಕಾರ ಅವೈಜ್ಞಾನಿಕ ಕಾಮಗಾರಿನೇ ಇಷ್ಟೆಲ್ಲ ಅವಾಂತರಕ್ಕೆ ಅವಘಡಕ್ಕೆ ಕಾರಣ ಅಂತ ಹೇಳಲಾಗ್ತಿದೆ. ರಕ್ಷಿತ್, ಕಿರಣ್, ಈಗ ಬೆಂಗಳೂರನ್ನ ಮಂಗಳೂರಿಗೆ ಕನೆಕ್ಟ್ ಮಾಡುವಂತ ಪ್ರಮುಖ ರಸ್ತೆ ಇದು. ಸೊ ಇದು ರೆಡಿ ಆಗೋದಕ್ಕೆ ಎಷ್ಟು ಸಮಯ ಬೇಕಾಗ್ಬೋದು ಈಗಿನ ಪರಿಸ್ಥಿತಿಯನ್ನ ನೋಡ್ತಾ ಇದ್ರೆ? ರಕ್ಷಿತ್, ಏನು ದೊಡ್ಡ ತಪ್ಪಲು ವಿಶೇಷವಾಗಿ ದೊಡ್ಡ ತಪ್ಪಲಲ್ಲಿ ಕಿಲೋಮೀಟರ್ ಗಟ್ಟಲೆ ಈಗಾಗಲೇ ಮಣ್ಣು ಕುಸಿತ ಉಂಟಾಗಿರುತ್ತೆ. ಇದಲ್ಲದೆ ರಾಟೆ ಮನೆ ಇರ್ಬೋದು, ಹೊಸೂರು ಇರ್ಬೋದು, ಅಂದ್ರೆ ರಾಷ್ಟ್ರೀಯ ಹೆದ್ದಾರಿ ಏನು ರಸ್ತೆ ಸಂಪರ್ಕ ಕಲ್ಪಿಸುತ್ತೆ ಆ ಭಾಗದಲ್ಲಿ ಸಾಕಷ್ಟು ಭಾಗದಲ್ಲಿ ಇದೇ ರೀತಿ ಮಣ್ಣು ಕುಸಿತ ಉಂಟಾಗಿದೆ. ಆದ್ರೆ ಅನಿವಾರ್ಯವಾಗಿ ಇದೇ ರೋಡಲ್ಲಿ ಹೋಗುವಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರುತ್ತದ್ದು. ಈಗ ಸಂಬಂಧಪಟ್ಟ ಅಧಿಕಾರಿಗಳು ಬಂದಿದ್ದಾರೆ, ಮಣ್ಣನ್ನ ತೆರವುಗೊಳಿಸ್ತಾ ಇದ್ದಾರೆ. ಸಾಗರೋಪಾದಿಯಲ್ಲಿ ಕೆಲಸ ಏನ ನಡೀತಾ ಇದೆ, ಆದ್ರೆ ಅಂದ್ರೆ ಒಂದಿನ ಅಥವಾ ಎರಡು ದಿನ ಈ ಮಣ್ಣನ್ನ ತೆರವುಗೊಳಿಸಕ್ಕೆ ಟೈಮ್ ತಗೊಳತ್ತೆ ಅಂತಾನೆ ಹೇಳ್ಬೋದು. ರಕ್ಷಿತ್, ಕಿರಣ್, ಈಗ ಮೊನ್ನೆ ಒಮ್ಮೆ ಇದೇ ರೀತಿ ಆಗಿತ್ತು. ಆ ಸಂದರ್ಭದಲ್ಲಿ ಒಂದ್ ಸೈಡ್ ಬಿಡ್ತಾ ಇದ್ರು, ಆಗ್ಲೂ ರಸ್ತೆ ಏನು ಚೆನ್ನಾಗಿರ್ಲಿಲ್ಲ, ಆದ್ರೂ ಅನಿವಾರ್ಯತೆಯ ಕಾರಣಕ್ಕಾಗಿ ಬಿಡ್ತಾ ಇದ್ರು. ಸೊ ಸದ್ಯ
ಅಲ್ಲಿ ಕಂಪ್ಲೀಟ್ ಸ್ಟಾಪ್ ಆಗಿಬಿಟ್ಟಿದೆಯಾ ಅಂದ್ರೆ ರಸ್ತೆ ಸಂಪೂರ್ಣವಾಗಿ ಒಂದ್ ಸೈಡ್ ಬಿಡೋದಕ್ಕೂ ಸಾಧ್ಯ ಇಲ್ಲದಂತ ಸ್ಥಿತಿ ಇದೆಯಾ? ಈಗ ಮಂಗಳೂರಿಂದ ಬೆಂಗಳೂರಾಗ್ಲಿ, ಬೆಂಗಳೂರಿಂದ ಮಂಗಳೂರಿಗೆ ಹೋಗ್ಬೇಕಾದ್ರೆ ಎರಡು ರಸ್ತೆಗಳಿದೆ ರಕ್ಷಿತ್. ಒಂದು ಏನು ನಮ್ಮ ಶಿರಾಡಿ ಮೂಲಕ, ಇನ್ನೊಂದು ಚಾರ್ಮುಡಿ ಮೂಲಕ, ಎರಡು ರಸ್ತೆ ಇರುವಂತದ್ದು. ಈಗ ಸದ್ಯಕ್ಕೆ ಸಾಕಷ್ಟು ವಾಹನ ಸವಾರರು ಏನಿದೆ ನಮ್ಮ ಶಿರಾಡಿ ಮುಖಾಂತರನೆ ಹೋಗ್ತಿರಂತದ್ದು. ಈಗ ಸದ್ಯಕ್ಕೆ ಶಿರಾಡಿಯ ಹಲವು ಮಾರ್ಗಗಳಿದೆ, ಕೆಲವು ಮಾರ್ಗಗಳು, ಆ ಮಾರ್ಗಗಳೆಲ್ಲ ಈಗ ಬ್ಯಾರಿಗೇಡ್ ಹಾಕಿ ಸಂಬಂಧಪಟ್ಟ ಅಧಿಕಾರಿಗಳ ಪೊಲೀಸರು ಸದ್ಯಕ್ಕೆ ಈಗ ಬಂದ್ ಮಾಡಿದ್ದಾರೆ. ಮಣ್ಣನ್ನ ತೆರವುಗೊಳಿಸಿದ ನಂತರ ಮತ್ತೆ ವಾಹನ ಸವಾರರಿಗೆ, ವಾಹನ ಚಾಲಕರಿಗೆ ಇಲ್ಲಿ ಏನು ರಸ್ತೆ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ರಕ್ಷಿತ್. ಥ್ಯಾಂಕ್ ಯು ಕಿರಣ್ಣ, ಮಾಹಿತಿಗೆ. ನೋಡ್ತಾ ಇದ್ದೀರಿ ಶಿರಾಡಿ ಘಾಟ್ನ ಪರಿಸ್ಥಿತಿ ಸಂಪೂರ್ಣವಾಗಿ ವಾಹನ ಸಂಚಾರ ಸ್ಥಗಿತ ಆಗಿದೆ. ಇಲ್ಲಿ ವಾಹನ ಸಂಚಾರಕ್ಕೆ ಸಾಧ್ಯವೇ ಇಲ್ಲದಂತಹ ಸ್ಥಿತಿ ನಿರ್ಮಾಣ ಆಗಿದೆ. ದೊಡ್ಡ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಬಿದ್ದಿರೋದನ್ನ ಗಮನಿಸ್ತಾ ಇದ್ದೀರಿ. ಮೊನ್ನೆಯೂ ಕೂಡ ಇದೇ ರೀತಿಯಾಗಿತ್ತು, ಆದರೆ ಒನ್ ಸೈಡ್ ರಸ್ತೆಯನ್ನ ರಸ್ತೆ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗಿತ್ತು. ಸದ್ಯ ಈಗ ಬಿದ್ದಿರುವಂತಹ ಮಣ್ಣಿನ ಪ್ರಮಾಣವನ್ನು ಗಮನಿಸಿದ್ರೆ ಸದ್ಯಕ್ಕಂತೂ ಈ ರಸ್ತೆ ರೆಡಿಯಾಗುವಂತ ಲಕ್ಷಣ ಕಾಣ್ತಾ ಇಲ್ಲ. ಈ ಮಧ್ಯೆ ಅಲ್ಲಿ ವಾಹನಗಳು ಏನು ಸಿಕ್ಕಾಕೊಂಡಿದ್ದಾವೆ ಅದನ್ನು ನೋಡ್ತಾ ಇದ್ದೀರಿ. ಅದರಲ್ಲಿ ಇದ್ದಂಥವರಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅನ್ನುವಂಥ ಡೀಟೇಲ್ ಇದೆ. ಅದೃಷ್ಟವಶಾತ್ ಯಾರಿಗೂ ಏನು ಪ್ರಾಣಾಪಾಯ ಆಗಿಲ್ಲ ಅನ್ನೋದು ಸಮಾಧಾನದ ಸಂಗತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.